ಎಲ್ರಿಗೂ ನಮಸ್ಕಾರ. ಹೆಚ್ಚಿನ ಮನುಷ್ಯರು ತಾವು ಎಂದಿಗೂ ಸಾಯೋದೇ ಇಲ್ಲ ಅನ್ನೋ ಹಂಗೆ ಬದುಕ್ತಾರೆ, ಮತ್ತು ನಂತರ ಎಂದೂ ಬದುಕೇ ಇಲ್ಲ ಅನ್ನೋ ಹಂಗೆ ಸತ್ತು ಹೋಗ್ತಾರೆ. ಇದು ದಲೈ ಲಾಮ ಅವರ ಒಂದೊಳ್ಳೆ ಮಾತು. ಈ ಮಾತಿಂದ ಈ ಲಾಗ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದಿನ ದಿಢೀರ್ನೇ ಮಳೆ ಬಂದ ಕಾರಣ ಯಾವ ಕೆಲಸನೂ ಇಲ್ಲ, ಫ್ರೀ ಅಂತ ಹೇಳಿ ಸೀದಾ ಗುಡ್ಡಾಪುರಕ್ಕೆ ಹೊಂಟ್ವಿ. 12ನೇ ಶತಮಾನದೊಳಗೆ ಸಾಕಷ್ಟು ಜನ ಶರಣ ಶರಣೆಯರಲ್ಲಿ ತಾಯಿ ತಾನಮ್ಮನವರೂ ಒಬ್ಬರು. ಇವರು ಕಲ್ಯಾಣದೊಳಗೆ ಕ್ರಾಂತಿಯಾದ ಸಮಯದೊಳಗೆ ಶರಣರು ಕಲ್ಯಾಣವನ್ನು ಬಿಟ್ಟು ವಚನಗಳ ಕಟ್ಟುಗಳನ್ನು ತೆಗೆದುಕೊಂಡು ರಾಜ್ಯದೆಲ್ಲೆಡೆ ಚದುರಿ ಹೋಗ್ತಾರೆ. ಅಂಥ ಸಂದರ್ಭದೊಳಗೆ ಅವರ ಕಷ್ಟ ನೋಡಲಿಕ್ಕಾಲಾರದ ಕಾರಣ ತಾಯಿ ದಾನಮ್ಮ ಶರಣರ ರಕ್ಷಣೆಗೆ, ಅವರ ವಚನಗಳ ರಕ್ಷಣೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅವರೆಲ್ಲರಿಗೂ ದಾಸೋಹ ಸೇವೆಯನ್ನು ಮಾಡ್ತಾರೆ. ಹೀಗೆ ಅನೇಕ ಪ್ರಸಂಗಗಳ ಉಲ್ಲೇಖಗಳನ್ನು ನಾವು ಶರಣ ದಾನಮ್ಮ ಮತ್ತು ಸೋಮನಾಥ ದಂಪತಿಗಳ ಬಗ್ಗೆ ಓದಬಹುದು. ಇವರಿಬ್ಬರೂ ಇದೇ ಗುಡ್ಡಾಪುರದೊಳಗೆ ಲಿಂಗೈಕ್ಯರಾಗ್ತಾರೆ. ಅವರು ಲಿಂಗದಲ್ಲಿ ಲೀನವಾದ ಈ ಸ್ಥಳನೇ ಗುಡ್ಡಾಪುರ. ಇವತ್ತು ಸಾಕಷ್ಟು ಭಕ್ತರ ಆಶ್ರಯ ತಾಣ ಆಗ್ಯದ. ಅಲ್ಲಿ ನಮಗೆ ಶ್ರೀಮತಿ ವೀಣಾ ಪೂಜಾರಮ್ಮ ಭಾಳ ಸ್ವಾದಿಷ್ಟ ಪ್ರಸಾದವನ್ನು ಬಡಿಸಿ ಆ ಪ್ರಸಾದದೊಳಗೆ ಸಾಕ್ಷಾತ್ ತಾಯಿ ದಾನಮ್ಮಳೆ ಇದ್ಲು ಅನ್ನೋ ಹಂಗೆ ಅಂತ ಭಾವನೆಯನ್ನು ನೀಡಿದರು. ಅವರಿಗೆ ನಾವು ಋಣಿ. ನನ್ನ ಪಾಲಿಗಂತೂ ಶರಣರ ಸ್ಮರಿಸುವುದೇ ಒಂದು ಸುಕೃತ. ಇನ್ನು 2024ರ ಶ್ರಾವಣ ವಚನ ವಾಚನ ಕಾಂಟೆಸ್ಟ್ನ ವಿಜೇತರಿಗೆ ಅಭಿನಂದನೆಗಳು. ಈ ಕಾಂಟೆಸ್ಟ್ ನನ್ನ ಊಹೆಗೂ ಮೀರಿದ ರೆಸ್ಪಾನ್ಸ್ ಕೊಡ್ತು. ಆದರೂ ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿದ್ರು, ಆದರೆ ಅವರಿಗೆ ಅವರ ಅಡ್ರೆಸ್ ಮೇಲ್ ಮಾಡಲಿಕ್ಕೆ ಬರಲಿಲ್ಲ. ಬೇಜಾರಾಯಿತು. ಸರಿಯಾದ 5 ಉತ್ತರಗಳನ್ನು ಕಳಿಸಿ ಈ ಪ್ರಾಸೆಸ್ನ ಕರೆಕ್ಟಾಗಿ ಕೊನೆ ತನಕ ನಡೆಸಿಕೊಟ್ಟು ಅವರ ಅಡ್ರೆಸ್ನೂ ಕಳಿಸಿದಂಥ ಮೊದಲ 5 ಜನರಿಗೆ, 5 ಸಬ್ಸ್ಕ್ರೈಬರ್ಗಳಿಗೆ ಬಹುಮಾನವನ್ನು ಕಳಿಸೋ ಪ್ರಯತ್ನ ಮಾಡಿದೆ. ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ನೀವುಗಳೆಲ್ಲ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಉಡುಗೊರೆ ಭಾಳ ಸಾಣ್ತಿತ್ತು. ಒಂದು ಕುವೆಂಪು ಅವರ ಪುಸ್ತಕ ಮತ್ತು ನನ್ನ ಕೈಯಾರ ಮಾಡಿದ ಬುಕ್ ಮಾರ್ಕ್, ಅತ್ಯಂತ ಪ್ರೀತಿಯಿಂದ ಮನ್ಸಾರೆ ಬರೆದಂಥ ಅಂಚೆ ಪತ್ರ, ಒಂದು ಪೆನ್, ಒಂದಿಷ್ಟು ಸಿಹಿ, ಮತ್ತಷ್ಟು ನಗು, ಇದಿಷ್ಟೇ ಆ ಉಡುಗೊರೆ ಒಳಗಿದ್ದಿದ್ದು. ಉಡುಗೊರೆ ಅಂದಮೇಲೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಗಿಫ್ಟ್ ಈಸ್ ಅ ಗಿಫ್ಟ್. ಅದು ನನ್ನ ಸಣ್ಣ ಎಫರ್ಟ್ ನನ್ನವರಿಗಾಗಿ, ನನ್ನ ಸಬ್ಸ್ಕ್ರೈಬರ್ಗಳಿಗಾಗಿ, ನಿಮ್ಮ ಜ್ಞಾನದ ಜಾಣ್ಮೆಗಾಗಿ. ಥ್ಯಾಂಕ್ ಯು ಡಿಯರ್ ಸಬ್ಸ್ಕ್ರೈಬರ್ಸ್ ಮತ್ತು ಎಲ್ಲ ವಿಜೇತರಿಗೆ ಅಭಿನಂದನೆಗಳು. ಮತ್ತೆ ಇಂಥ ಕಂಟೆಸ್ಟ್ ಇಡೋಣ. ಇನ್ನೂ ಒಳ್ಳೊಳ್ಳೆ ಉಡುಗೊರೆಗಳನ್ನು ಕಳಿಸುವ ಆರ್ಥಿಕ ಶಕ್ತಿ ನನಗೆ ನಿಮ್ಮಿಂದ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ಆಮೇಲೆ ಇಂಡಿಯನ್ ಪೋಸ್ಟಿಗೂ ಥ್ಯಾಂಕ್ ಯು. ಸಾಲು ಸಾಲು ಸರ್ಕಾರಿ ರಜೆಗಳಿದ್ದ ಕಾರಣ ಉಡುಗೊರೆಗಳು ನಿಮ್ಮ ಕೈ ಸೇರೋದು ಸ್ವಲ್ಪ ವಿಳಂಬ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಇಂಡಿಯನ್ ಪೋಸ್ಟನ್ನು ಪ್ರೋತ್ಸಾಹಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಆಮೇಲೆ ಅವ್ರ ಸೇವೆ ಕೂಡ ಭಾಳ ಅದ್ಭುತ, ಮತ್ತು ಕಂಪೇರ್ ಮಾಡಿದ್ರೆ ಇದು ಅತ್ಯಂತ ಹಗ್ಗ ಕೂಡ ಅನ್ನಿಸ್ತದೆ. ಬಜೆಟ್ ಫ್ರೆಂಡ್ಲಿ ಸರ್ಕಾರಿ ಸೇವೆ, ಅದರ ಫಲವನ್ನು ನಾವು ಪಡೆಯೋಣ. ಬಹುಮಾನ ಸ್ವೀಕರಿಸಿದವರು ಒಂದಿಷ್ಟು ಜನ ಫೋಟೋಸನ್ನು ಇವತ್ತು ಹಾಕ್ಲಿಕ್ಕತ್ತಾರೆ, ಅವರಿಗೆ ಧನ್ಯವಾದಗಳು. ಇನ್ನು ನನ್ನಂಥವರಿಗೆ ಈ ಪುಸ್ತಕಗಳ ಪಾರ್ಸಲ್ ಬಂದಾಗ ಅವುಗಳನ್ನು ತೆಗೆದು ಹಿಡಿದು ನೋಡಿ ಇಡೋದ್ರಾಗ ಏನೋ ಒಂಥರ ಖುಷಿ ಇರ್ತದೆ ನೋಡ್ರಿ. ನಾನು ತೇಜಸ್ವಿಯವರ ಒಂದು 5 ಪುಸ್ತಕಗಳನ್ನು ತರಿಸ್ಕೊಂಡಿದ್ದೆ. ಅವುಗಳನ್ನು ಓಪನ್ ಮಾಡಿ ಯಾವ್ಯಾವ ಪುಸ್ತಕದ ಮುಖಪುಟ ಹೆಂಗದ, ಒಳಗೇನೇನದ, ಅದಕ್ಕೆ ಮುನ್ನುಡಿ ಅದನೋ ಇಲ್ಲೋ, ಬುಕ್ ಯಾರಿಗೆ ಅರ್ಪಣೆ ಮಾಡ್ಯಾರ, ಇದನ್ನೆಲ್ಲ ಒಂಚೂರು ಮೇಲೆ ಕೆಳಗ ಹಿಂದೆ ಮುಂದೆ ಎಲ್ಲ ಕಡೆ ನೋಡಿ. ವಿಚಿತ್ರ ಅಂದ್ರೆ ಅವ್ರ ಪುಸ್ತಕಕ್ಕೆ ಮುನ್ನುಡಿನೇ ಸಿಗಲಿಲ್ಲ ನನಗೆ.
ಆದ್ರೆ ಪುಸ್ತಕ ಓದ್ಕೊಂತ ಹೋದ್ರೆ ತಂತಾನೇ ಓದಿಸ್ಕೊಂಡು ಹೋಗ್ತಾವ. ಅಂಥ ಅದ್ಭುತ ಪುಸ್ತಕಗಳು, ಬಿಗಿನರ್ ಫ್ರೆಂಡ್ಲಿ ಪುಸ್ತಕಗಳು. ಈಗಾಗಲೇ ಅರ್ಧ ಓದಿ ಮುಗಿದಾಯ್ತು, ಇನ್ನೊಂದು ಸ್ವಲ್ಪ ಉಳಿದದ. ಎಲ್ಲ ಪುಸ್ತಕಗಳ ಬಗ್ಗೆ ಹೊತ್ತಿಗೆಯೊಂದಿಗಿನ ಹೊತ್ತಿನೊಳಗೆ ಮಾತಾಡೋಣ. ಅಲ್ಲಿ ವಿಷಯಗಳ ಪರಿಚಯ ಮಾಡೋಣ. ಸದಾ ಪರಿಸರದೊಟ್ಟಿಗೆ ಬದುಕಲು ಪ್ರಯತ್ನಿಸೋಣ. ನಾವು ನಾವಾಗಿರೋಣ. ಮತ್ತೆ ಮತ್ತೆ ಹೊಸ ಹೊಸ ವಿಷಯಗಳೊಂದಿಗೆ ಬರ್ತೀನಿ, ಸಿಗ್ತೀನಿ, ಮಾತಾಡ್ತೀನಿ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಮೇಲಿರಲಿ. ತುಂಬ ಹೃದಯದ ಧನ್ಯವಾದಗಳು.